ರಾಯಚೂರಿನ ಸಿಂಧನೂರಿನಲ್ಲಿ ಸಂಗಣ್ಣ ಕರಡಿ ಅವರು ಪಕ್ಷದ ವಿರುದ್ಧವಾಗಿ ಪಕ್ಷದ ನಾಯಕರುಗಳ ವಿರುದ್ಧವಾಗಿ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಸದ್ಯ ನಾನು ಬಿಜೆಪಿ ಪಕ್ಷದಲ್ಲೇ ಇದ್ದೀನಿ ಅಂತ ಕೂಡ ಹೇಳಿದ್ದಾರೆ ರಾಯಚೂರಿನ ಸಿಂಧನೂರಿನಲ್ಲಿ ಕೊಪ್ಪಳ ಸಂಸದ ಸಂಗಣ್ಣ ಕರಡಿ ಅವರ ಒಂದು ಹೇಳಿಕೆ ಇದು ಬಿಜೆಪಿ ಪಕ್ಷದ ನಾಯಕರ ವಿರುದ್ಧವಾಗಿ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಸದ್ಯ ನಾನು ಬಿಜೆಪಿ ಪಕ್ಷದಲ್ಲೇ ಇದ್ದೀನಿ ಅಂತ ಕೂಡ ಹೇಳಿಕೊಂಡಿದ್ದಾರೆ ನಮ್ಮದು ಪಕ್ಷ ಬದಲಾವಣೆ ಮಾಡುವಂತ ಪ್ರಶ್ನೆ ಬರೋದಿಲ್ಲ ಸದ ನನಗೆ ನೋವಿನ ಸಂಗತಿ ಅಂದರೆ ಟಿಕೆಟ್ ಮಿಸ್ ಆದಾಗಿಂದ ಹಿಡಿದು ಯಾವೊಬ್ಬ ನಾಯಕರು ಕೂಡ ಕರೆ ಮಾಡಿ ನನ್ನ ಜೊತೆಗೆ ಮಾತನಾಡುವಂತಹ ಕೆಲಸವನ್ನ ಮಾಡಿಲ್ಲ ಕರ್ಟಸಿಗಾದರೂ ಕರೆ ಮಾಡಬಹುದಿತ್ತು ಆದರೆ ಅವರೆಲ್ಲರೂ ಕೂಡ ಬಿಜಿ ಇದ್ದ ಹಾಗೆ ಕಾಣಿಸ್ತಾ ಇದೆ ಅದೇನೋ ಗೊತ್ತಿಲ್ಲ ಅಂತ ಭಾವುಕರಾಗಿ ಈ ಸಂದರ್ಭದಲ್ಲಿ ತಮ್ಮ ನೋವನ್ನು ಕಣ್ಣೀರು ಹಾಕುವ ಮೂಲಕವಾಗಿ ಹೊರ ಹಾಕಿದ್ದಾರೆ ಅದರ ಬಗ್ಗೆ ನಾನು ಕಮೆಂಟ್ ಮಾಡಲು ಹೋಗಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಸದ್ಯ ಜೆ ಬಿಜೆಪಿಯಲ್ಲಿ ಇದ್ದೀನಿ ಇಲ್ಲ ಅಂತ ಗೊತ್ತಾಗ ಆಗಿದೆ ನಾನೇ ಹೇಳ್ತಿದ್ದೀನಿ ಅಲ್ಲ ನಮ್ದು ಇಲ್ಲಿ ಪ್ರತಾಪ್ ಪಾಟೀಲ್ರು ನಮ್ಮ ನಾಯಕರು ಇದ್ದಾರೆ ನಮ್ಮ ಪಕ್ಷದ ನಾಯಕರು ಅವರು ಒಬ್ರು ನಮ್ದು ಏನು ಆತ ಬದಲಾವಣೆ ಮಾಡ್ತಕ್ಕಂಥ ಪ್ರಶ್ನೆ ನಮ್ ಮುಂದಿಲ್ಲ ಒಂದು ನೋವಿನ ಸಂಗತಿಯನ್ನು ಹೇಳ್ತೀನಿ ನಾನು ಬಹಿರಂಗವಾಗಿ ಹೇಳಬೇಕಾಗುತ್ತೆ ನನಗೆ ಟಿಕೆಟ್ ಮಿಸ್ ಆದ್ರಲ್ಲಿ ಹಿಡಿದು ಯಾವೊಬ್ಬ ನಾಯಕರು ಕೂಡ ನನಗೆ ಒಂದು ಕಾಲ್ ಮಾಡಿಲ್ಲ ಕರೆಕ್ಟರ್ಸಿಗೆ ಮಾಡಬೇಕಾಗಿತ್ತು ಅವ್ರೇನು ಬಿಜಿ ಆದರು ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕೆ ಅದ್ರ ಬಿಟ್ರೆ ನಾನೇ ಪಾರ್ಟಿಯಲ್ಲಿ ಇರ್ತೀನಿ ಪಾರ್ಟಿಗೆ ಅಭ್ಯರ್ಥಿ ಕೆಲಸ ಮಾಡ್ತೀನಿ ಸದ್ಯ ಪಾರ್ಟಿಯಲ್ಲಿ ಇದ್ದೀನಲ್ಲ ಪಿಯಲ್ಲಿ ಇದ್ದೀನಿ ಇಲ್ಲಂತ ಗೊತ್ತಾಗ ಆಗಿದೆ ನಾನೇ ಹೇಳ್ತಿದ್ದೀನಿ ಅಲ್ಲ ನಮ್ದು ಇಲ್ಲಿ ಪ್ರತಾಪ್ ಪಾಟೀಲ್ರು ನಮ್ಮ ನಾಯಕರಿದ್ದಾರೆ ನಮ್ಮ ಪಕ್ಷದ ನಾಯಕರು ಅವರು ಒಬ್ರು ಏನು ಇವತ್ತ ಬದಲಾವಣೆ ಮಾಡ್ತಕ್ಕಂಥ ಪ್ರಶ್ನೆ ನಮ್ಮ ಮುಂದಿಲ್ಲ ಒಂದು ನೋವಿನ ಸಂಗತಿಯನ್ನು ಹೇಳ್ತೀನಿ ನಾನು ಬಹಿರಂಗವಾಗಿ ಹೇಳಬೇಕಾಗುತ್ತೆ ನನಗೆ ಟಿಕೆಟ್ ಮಿಸ್ ಆದ್ರಲ್ಲಿ ಹಿಡಿದು ಯಾವೊಬ್ಬ ನಾಯಕರು ಕೂಡ ನನಗೆ ಒಂದು ಕಾಲ್ ಮಾಡಿಲ್ಲ ಕರ್ಟಸಿಗೆ ಮಾಡಬೇಕಾಗಿತ್ತು ಅವ್ರೇನು ಬಿಝಿ ಆದರು ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೋಗೋಲ್ಲ ಅದ್ರ ಬಿಟ್ಟರೆ ನಾನು ಪಾರ್ಟಿಯಲ್ಲಿ ಇರ್ತೀನಿ ಪಾರ್ಟಿಗೆ ಅಭ್ಯರ್ಥಿ ಕೆಲಸ ಮಾಡ್ತೀನಿ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿಜಯ್ ಅವರು ಇದ್ದಾರೆ ಯಾಕೆ ಸೌಜನ್ಯಕ್ಕೂ ಯಾರು ಕೂಡ ಕಾಲ್ ಮಾಡಿಲ್ಲ ಅಂತ ಅಂದ್ರೆ ಅವ್ರಿಗೆ ಟಿಕೆಟ್ ಮಿಸ್ ಆಗ್ಲೇಬೇಕು ಅಂತ ಯಾರಾದ್ರೂ ಕಾಯ್ತಾ ಇದ್ರ ಹಾಗಾದ್ರೆ ಖಂಡಿತ ದಿವ್ಯಾ ಕರಡಿ ಸಂಗಣ್ಣ ಅವರು ಹೇಳ್ತಿರುವಂತದ್ದು ಯಾವುದೋ ಕಾರಣವನ್ನ ಇಟ್ಕೊಂಡು ವರಿಷ್ಠರು ನನಗೆ ಅನ್ನು ತಪ್ಪಿಸಿದ್ದಾರೆ ಆದ್ರೆ ಟಿಕೆಟ್ ತಪ್ಪಿದ ನಂತರ ಒಂದು ಕರ್ಟೆಸಿಗಾದ್ರು ಆ ವರಿಷ್ಠ ಆಗಿರ್ಬೋದು ರಾಜ್ಯದ ನಾಯಕರು ಯಾರಾದ್ರೂ ನನಗೆ ಒಂದು ಕರೆಯನ್ನ ಮಾಡ್ಬೋದಿತ್ತು ಸಮಾಧಾನವನ್ನಾದ್ರೂ ಆದ್ರೂ ಆದ್ರೆ ಈ ಕ್ಷಣದವರೆಗೂ ಕೂಡ ನನಗೆ ಯಾರು ಕೂಡ ಒಂದು ಕರೆಟಿಸಿ ಕಾಲ್ ಮಾಡಿಲ್ಲ ಆದ್ರೆ ನಿಂದ ಹಲವರು ಕರೆಯನ್ನ ಮಾಡಿದರೆ ಡಿಕೆಸಿ ಮತ್ತು ಸಿಎಂ ಅನ್ನ ಹೊರತುಪಡಿಸಿ ಬೇರೆ ನಾಯಕರು ನನಗೆ ಆ ಒಂದು ಕರೆಟಸಿ ಕರೆಯನ್ನ ಮಾಡಿ ಸಮಾಧಾನ ಮಾಡಿದ್ದಾರೆ ಆದ್ರೆ ಸ್ವಂತ ಪಕ್ಷದವರೇ ಯಾರು ಕೂಡ ಇದುವರೆಗೆ ನನಗೆ ಆ ಸಮಾಧಾನವನ್ನ ಮಾಡಿಲ್ಲ ಅನ್ನುವಂತ ಮಾತ್ರ ಕರಡಿ ಸಂಗಣ ಅವರು ಹೇಳಿರುವಂಥದ್ದು ಜೊತೆ ಜೊತೆಗೆ ಅವರು ಏನು ಇವತ್ತು ಸಿಂಧನೂರಿನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಕೂಡ ಸಾಕಷ್ಟು ಭಾವುಕರಾಗಿ ಮಾತನಾಡಿದ್ರು ತಮ್ಮ ನಿವೃತ್ತಿ ಘೋಷಣೆ ಮಾಡುವಂತ ಒಂದು ನಿಟ್ಟಿನಲ್ಲಿ ಕೂಡ ಅವರು ಮಾತನಾಡಿರುವಂತದ್ದು ನನಗೆ ರಾಜಕೀಯ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನಾನು ಇದರಲ್ಲೇ ಇರುವಂತದ್ದು ಬೇರೆ ಆದಾಯದ ಮೂಲಗಳು ಸಹ ನನಗಿಲ್ಲ ಆದ್ರೆ ಏಕಾಏಕಿ ವರಿಷ್ಠರು ಈ ರೀತಿಯಾದಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಇದರಿಂದ ಕಾರ್ಯಕರ್ತರಿಗೆ ಅಸಮಾಧಾನವಾಗಿದೆ ಕಾರ್ಯಕರ್ತರನ್ನು ನೋಡ್ತಾ ಇದ್ರೆ ನನ್ನ ಕಣ್ಣಲ್ಲೂ ನೀರು ಬರುತ್ತೆ ಅಂತ ಅವರು ಏನು ಖುದ್ದು ಕಣ್ಣಲ್ಲಿ ನೀರನ್ನ ಹಾಕಿ ಕಾರ್ಯಕರ್ತರ ಮುಂದೆ ಕಣ್ಣೀರು ಒರೆಸಿಕೊಂಡಂತ ಘಟನೆ ಕೂಡ ಅಲ್ಲಿ ನಡೆದಿದ್ದಂಥದ್ದು ಇದು ಒಟ್ಟಾರೆಯಾಗಿ ಏನು ಕಾರ್ಯಕ ಅಂದ್ರೆ ಬಿಜೆಪಿ ವರಿಷ್ಠರು ಸಂಗಣ್ಣ ಕರಡಿ ಅವರನ್ನ ಕಡೆಗಣಿಸಿದ್ದಾರೆ ಅನ್ನುವಂಥದ್ದನ್ನ ಅವರು ಹೇಳ್ತಾ ಇದ್ದಾರೆ ಜೊತೆಗೆ ಆ ಏನು ಕಾಂಗ್ರೆಸ್ನ ನಾಯಕರು ಕೂಡ ಅವರನ್ನ ನಿರಂತರವಾಗಿ ಸಂಪರ್ಕ ಕೂಡ ಮಾಡ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಕೊಪ್ಪಳ ಕ್ಷೇತ್ರದಲ್ಲಿ ಆ ಕರಡಿ ಸಂಗಣ್ಣ ಅವರ ನಡೆ ಒಂದ್ ರೀತಿಯ ನಿಗೂಢತೆಯನ್ನು ಕೂಡ ಉಂಟು ಮಾಡಿರುವ ಅಂದ್ರೆ ಆ ಒಂದು ಕಡೆ ಬಿಜೆಪಿಯನ್ನ ಅವರು ಏನು ಸಮಾಧಾನ ಮಾಡ್ತಿಲ್ಲ ಅನ್ನುವಂಥದ್ದು ಇನ್ನೊಂದು ಕಡೆ ಕಾಂಗ್ರೆಸ್ ಕಡೆ ಕೂಡ ಮುಖ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ ಇಲ್ಲಿ ಆಗ್ಬೇಕಾಗಿದೆ ಥ್ಯಾಂಕ್ ಯು ವಿಜಯ್ ನಿಮ್ಮಲ್ಲ ಮಾಹಿತಿಗೆ